ರಾಮನಗರ, ರೇಷ್ಮೆ ನಾಡು, ಸಪ್ತಗಿರಿ ನಾಡು, ಹೀಗೆ ಖ್ಯಾತಿ ಗಳಿಸಿದೆ. ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸ್ ಬೆಂಗಳೂರಿಂದ. 1 ಅವರ್ ಸಾಕು ರೀಚ್ ಆಗೋದಕ್ಕೆ. ಎಲ್ಲಾದರೂ ಹೊರಗಡೆ ಹೋಗೋಣ, ಜಸ್ಟ್ ಚಿಕ್ಕ ಪಿಕ್ನಿಕ್ ಥರ ಮಕ್ಕಳು ಕರ್ಕೊಂಡು ಅಥವಾ ಫ್ರೆಂಡ್ಸ್ ಜೊತೆ ಅಂದರೆ ಆರಾಮಾಗಿ ಥಿಂಕ್ ಮಾಡಿ ರಾಮನಗರದ ಬಗ್ಗೆ. ಇಲ್ಲಿರೋ ಬೆಟ್ಟ, ಈ ಹಸಿರು ವಾತಾವರಣ ಸಖತ್ ಸುಂದರವಾಗಿರುತ್ತೆ. ರಾಮನಗರ ಜಿಲ್ಲೆಯಲ್ಲಿ ಓವರಾಲು 6 ತಾಲೂಕು ಬರುತ್ತೆ. ಅದರಲ್ಲಿ ಒಂದು ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಕುಣಿಗಲ್ ಮತ್ತು ಹರೋಳಿ. ರಾಮನಗರದಲ್ಲಿ ನೋಡೋದಕ್ಕೆ ಇನ್ನೂ ಸುಮಾರು ಸ್ಥಳಗಳಿದೆ. ಲೈಕ್ ಜಾನಪದ ಲೋಕ ಇದೆ, ಕೆಂಗಲ್ ದೇವಸ್ಥಾನ ಇದೆ, ದೊಡ್ಡ ಮಾಲೂರು ಅನ್ನೋ ಸ್ಪಾಟ್ ಇದೆ, ಅದರ ಜೊತೆ ಸುಮಾರು ಬೆಟ್ಟಗಳಿದೆ. ನಮ್ಮ ಶಾರ್ಟ್ ಪಿಕ್ನಿಕ್ ಮುಗಿಸ್ಕೊಂಡು ನಾವು ಬಂದ್ವಿ ಫಿಶಿಂಗಿಗೆ. ನಮ್ಮ ಫ್ರೆಂಡ್ ಮನೆಯಲ್ಲಿ ಬಾವಿಯಲ್ಲಿ ಮೀನು ಸಾಕಿದ್ರು, ಅದಕ್ಕೆ ಇವತ್ತು ಸುಸ್ತಾಗಿದೆ ಓಡಾಡಿ ಒಳ್ಳೆ ಫಿಶ್ ಫ್ರೈ ಮಾಡೋಣ ಅಂತ ಫಿಶಿಂಗ್ ಮಾಡಿದ್ದೀವಿ. ಈ ಮೀನ್ ಹೆಸರು ಆನೆ ಮೀನಂತೆ. ನಾನು ಯಾವತ್ತೂ ಈ ಮೀನ್ ಟೇಸ್ಟ್ ಮಾಡಿರಲಿಲ್ಲ ಬೆಂಗಳೂರಲ್ಲಿ, ಬಟ್ ಇಲ್ಲಿ ಇವರು ಬಾವಿಲಿ ಸಾಕಿರೋ ಮೀನ್ ಇದು. ಟೇಸ್ಟ್ ಮಾಡಿ ನೋಡೋಣ ಇವತ್ತು ಹೇಗಿರುತ್ತಂತ. ಮೀನೇನೋ ಹಿಡಿದಾಯ್ತು, ಆದರೆ ಇದ್ರ ಕ್ಲೀನಿಂಗ್ ಪ್ರೊಸೀಜರ್ ಇದೆಯಲ್ಲ ಅದು ನೆನೆಸ್ಕೊಂಡ್ರೆ ನನಗೆ ಟೆನ್ಷನ್ ಆಗ್ತಿತ್ತು. ಯಾಕಂದರೆ ಮೀನ್ ಕ್ಲೀನಿಂಗ್ ಎಲ್ಲ ನನಗೆ ಬರೋಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ ಅಂಕಲ್ ಹೇಳಿದ್ರು, ತಲೆ ಕೆಡಿಸ್ಕೋಬೇಡಿ, ನಾನು ಕ್ಲೀನ್ ಮಾಡಿ ರೆಡಿ ಮಾಡಿ ನಿಮಗೆ ಕೊಡ್ತೀನಿ ಅಂತ. ಕ್ಲೀನಿಂಗ್ ಪ್ರೊಸೀಜರ್ ಹೇಗಿರುತ್ತೆ ನೋಡೋಣ ಅಂತ ನೋಡ್ತಾ ಹಾಗೆ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ತಾ ಇದ್ದೀನಿ. ಬೇರೆ ಮೀನುಗಳ ಥರ ಈ ಮೀನಲ್ಲಿ ಜಾಸ್ತಿ ವೇಸ್ಟೇಜ್ ಬರಲ್ಲ ಅಂತೆ, ತುಂಬ ಕಮ್ಮಿ ವೇಸ್ಟೇಜ್ ಇರುತ್ತೆ. ಬಟ್ ಇದ್ರ ಮೇಲ್ಭಾಗದಲ್ಲಿ ಸ್ವಲ್ಪ ಪಾಚಿ ಥರ ಇರುತ್ತಂತೆ, ಅದನ್ನು ಮೇನಾಗಿ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಬೂದಿ ಇರುತ್ತಲ್ಲ, ಇಲ್ಲಿ ಸೌದೆ ಹೊಲೆ ಉರ್ಸಿರ್ತಾರಲ್ಲ, ಬೂದಿನ ಹಾಕಿ ಸ್ವಲ್ಪ ಉಜ್ತಾರೆ, ಅದು ಚೆನ್ನಾಗಿ ಕ್ಲೀನ್ ಆಗುತ್ತಂತೆ. ಆ ಬೂದಿನ ಹಾಕಿ ಉಜ್ತಾ ಉಜ್ತಾ ಕ್ಲೀನಾಗಿ ಅದ್ರ ಮೇಲಿರೋ ಪಾಚಿ ಎಲ್ಲ ಹೊರಟೋಯ್ತು. ನಂತರ ಸ್ವಲ್ಪ ನೀರಾಕಿ ವಾಶ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ನಾನು ಆವಾಗಲೇ ಹೇಳ್ದಂಗೆ ಈ ಮೀನಲ್ಲಿ ಜಾಸ್ತಿ ವೇಸ್ಟೇಜ್ ಇರೋದಿಲ್ಲ, ತುಂಬ ಸ್ವಲ್ಪ ವೇಸ್ಟೇಜ್ ಇರುತ್ತಂತೆ. ಅದು ಸ್ವಲ್ಪ ತೆಗೆದುಬಿಟ್ಟು ಕ್ಲೀನಾಗಿ ಸ್ಲೈಸ್ ಮಾಡಿ ಕೊಟ್ಬಿಟ್ರು. ಈಗ ಮಸಾಲೆ ರೆಡಿ ಮಾಡೋಣ. ನಾ ಮಾಡ್ತಿರೋದು ಫಿಶ್ ಫ್ರೈ, ಸೊ ಇದಕ್ಕೆ ಒಂದು ಡ್ರೈ ಮಸಾಲೆ ರೆಡಿ ಮಾಡಬೇಕು, ಒಂದು ಡ್ರೈ ಪೇಸ್ಟ್ ಥರ. ಹುಣಸೆ ಹಣ್ಣು ಮಾತ್ರ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೋಬೇಡಿ, ಸೊ ದಟ್ ಅವಾಗ ಪೇಸ್ಟ್ ಮಾಡಬೇಕಾದ್ರೆ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಮಿಕ್ಕಿದ ಇಂಗ್ರೀಡಿಯೆಂಟ್ ಸಿಂಪಲ್, ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ, ಹಚ್ಚಕಾರದ ಪುಡಿ, ಒಂದು ಅರ್ಧ ಟೊಮ್ಯಾಟೊ, ಒಂದು ಸ್ವಲ್ಪ ಕಾಳುಮೆಣಸು, ಸಾಸಿವೆ ಮತ್ತು ಉಪ್ಪು ಅಷ್ಟೇ. ಟೀ ಇದನ್ನೆಲ್ಲ ಗ್ರೈಂಡ್ ಮಾಡೋ ಟೈಮಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ರುಬ್ಬೇಕಾದ್ರೆ. ನಂತರ ರೆಡಿಯಾಗಿರೋ ಪೇಸ್ಟ್ಗೆ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕರಿಬೇವನ ಈ ಪೇಸ್ಟಲ್ಲಿ ಫಿಶ್ಗೆ ಹಚ್ತಾ ಹೋಗಬೇಕಾಗತ್ತೆ. ನೀರೇನು ಹಾಕೋದಿರೋ ರುಬ್ಬೋದ್ರಿಂದ ಈ ರೀತಿ ಪೇಸ್ಟು ತಿಕ್ಕಾಗಿ ಬರುತ್ತೆ. ಹೀಗೆ ಇರಬೇಕು, ಯಾಕಂದರೆ ನೀರು ಹಾಕೋಬಿಟ್ರೆ ಮೀನಿಗೆ ನಾವು ಹಚ್ಚಬೇಕಾದ್ರೆ ಅದು ಸರಿಯಾಗಿ ಹಿಡಿಯೋಲ್ಲ. ಸೊ ಈ ಕನ್ಸಿಸ್ಟೆನ್ಸಿಲೇ ನೀವು ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಈಗ ಒಂದೊಂದೇ ಸ್ಲೈಸ್ಗೆ ಮಸಾಲೆ ಬಳಿದು ಇಡಬೇಕಾಗತ್ತೆ. ಫಿಶಲ್ಲಿ ಮುಳ್ಳಿರುತ್ತೆ ಗೊತ್ತಲ್ವಾ, ಬಳಿಬೇಕಾದ್ರೆ ಮಸಾಲೆನ ಹುಷಾರಾಗಿ ನಿಧಾನವಾಗಿ ಬಳಿರಿ. ಹೀಗೆ ಒಂದೊಂದು ಸ್ಲೈಸ್ಗೂ ಮಸಾಲೆ ಬಳಿದು ಒಂದು ಬಾಕ್ಸಲ್ಲಿ ಇಟ್ಕೊಬಿಡೋಣ. ಇದು ಮಿನಿಮಮ್ ಒಂದು 2-3 ಅವರ್ ಬಿಡಬೇಕಾಗತ್ತೆ, ಆವಾಗಲೇ ಅದು ಉಪ್ಪು ಖಾರ ಚೆನ್ನಾಗಿ ಹಿಡಿಯೋದು. ನಂತರನೇ ನಾವು ಅದನ್ನು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೀನ್ ವೈಲ್ ಏನು ಮಾಡೋದು, ಬೋರ್ ಹೊಡಿಯುತ್ತಲ್ವಾ, ಅದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರ್ತಾಗ ಅದು ಹಳ್ಳಿ ವಾತಾವರಣದಲ್ಲಿ ಈ ಥರ ಕಾಡ್ಸಾಡೋ ಮಜಾನೇ ಬೇರೆ. ನಾವೆಲ್ಲ ಆರಾಮಾಗಿ ಕಾಡ್ಸ್ ಆಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ಹೊಟ್ಟೆನೂ ಹಸಿತಿದೆ, ಬಟ್ ಏನು ಮಾಡೋದು,
ಮೀನ್ಗೆ ಒಂದು 2 hours ಆದ್ರೂ ರೆಸ್ಟಿಂಗ್ ಟೈಮ್ ಕೊಡ್ಲೇಬೇಕು, ಇಲ್ಲಾಂದ್ರೆ ಅದು ಉಪ್ಪು ಖಾರ ಚೆನ್ನಾಗಿ ಹಿಡಿಯೋಲ್ಲ. ಫೈನಲಿ ನಮ್ಮ ಫಿಶ್ ಫ್ರೈ ರೆಡಿಯಾಗಿದೆ. ನಾವಿದನ್ನ ಈ ಹಳ್ಳಿ ವಾತಾವರಣದಲ್ಲಿ ತೋಟದ ಮನೆ ಮಧ್ಯದಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತೀವಿ. ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಅಥವಾ ಏನಾದರೂ ಡೌಟ್ಸ್ ಇದ್ರೂ ಪ್ಲೀಸ್ ಕಮೆಂಟ್ ಮಾಡಿ.